ವೀಕ್ಷಕರೇ ಅಪ್ಪಾಜ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಮತ್ತೆ ಮತ್ತೆ ಕೇಳಿದ ಪ್ರಶ್ನೆಗಳ ಸರಣಿಯ ಮೂರನೇ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಟಾಪ್ ಇಪ್ಪತ್ತು ಮತ್ತೆ ಮತ್ತೆ ಕೇಳ್ತಕ್ಕಂತಹ ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾಕೆ ಈ ಸರಣಿಯನ್ನು ಪ್ರಾರಂಭಿಸಿದ್ದೀವಿ ಅಂತಂದ್ರೆ ಯಾವುದೇ ಪ್ರಶ್ನೆ ಕೂಡ ಸ್ಪರ್ಧಾರ್ಥಿಗಳ ಕೈ ತಪ್ಪಿ ಹೋಗಬಾರದು ಎಲ್ಲ ಪ್ರಶ್ನೆಗಳ ಐಡಿಯಾ ಅವರಿಗೆ ಇರಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಫಸ್ಟ್ ಕ್ವಶನನ್ನು ನೋಡೋದಾದರೆ ಚುನಾವಣಾ ವೆಚ್ಚವನ್ನು ಭರಿಸಲು ರಾಜಕಾರಣಿಗಳು ಕ್ರಿಮಿನಲ್ ಮಾಪಿಯ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆಂದು ಯಾವ ಸಮಿತಿಯು ವರದಿಯನ್ನು ತಿಳಿಸಿದೆ ಸೊ ಆಪ್ಷನ್ ಎ ಓರಾ ಸಮಿತಿ ಆಪ್ಷನ್ ಬಿ ಜೈನ್ ಸಮಿತಿ ಆಪ್ಷನ್ ಸಿ ಪದ್ಮನಾಭಯ್ಯ ಸಮಿತಿ ಆಪ್ಷನ್ ಡಿ ಅಯ್ಯಂಗಾರ್ ಸಮಿತಿ ಅಂತ ಸೊ ಈ ಸಮಿತಿಗಳಲ್ಲಿ ಯಾವ ಸಮಿತಿ ಈ ಮೇಲಿನ ಒಂದು ಶಿಫಾರಸನ್ನ ನೀಡಿದೆ ಅಥವಾ ವರದಿಯನ್ನ ತಿಳಿಸಿದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓರಾ ಸಮಿತಿ ಅಂತ ಓರಾ ಸಮಿತಿಯು ಎನ್ ಎನ್ ಓರಾ ಅನ್ನುವರು ಅಕ್ಟೋಬರ್ ನೈನ್ಟೀನ್ ನೈಂಟಿ ಈ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಈ ಈ ಒಂದು ವರದಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಚುನಾವಣಾ ವೆಚ್ಚವನ್ನು ಭರಿಸುವ ಸಲುವಾಗಿ ರಾಜಕಾರಣಿಗಳಿದ್ದಂಥವರು ಈ ಒಂದು ಮಾಪಿಯ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಕೊಡ್ತಾ ಹೋಗ್ತಾರೆ ಓಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಸೆಕೆಂಡ್ ಕ್ವಶನ್ ಜಪಾನಿನ ಶಾಸಕಾಂಗದ ಹೆಸರೇನು ಅಂತ ಸೊ ಜಪಾನ್ ಶಾಸಕಾಂಗದ ಹೆಸರು ಆಪ್ಷನ್ ಎ ಡಯಟ್ ಆಪ್ಷನ್ ಬಿ ಕಾಂಗ್ರೆಸ್ ಆಪ್ಷನ್ ಸಿ ಪಾರ್ಲಿಮೆಂಟ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಸೊ ಪ್ರತಿಯೊಂದು ದೇಶದ ಶಾಸಕಾಂಗವನ್ನ ಒಂದೊಂದು ಹೆಸರಿನಿಂದ ಕರಿತಾ ಹೋಗ್ತಾರೆ ಸ್ನೇಹಿತರೆ ಸೊ ಅದರಲ್ಲಿ ಡಯಟ್ ಅಂತ ಕರೆಸಿಕೊಳ್ಳುವಂತ ಶಾಸಕಾಂಗ ಯಾವ ದೇಶದ್ದು ಅಂತ ಸೊ ಡಯಟ್ ಅಂತ ನಾವು ಜಪಾನ್ ದೇಶದ ಸಂವಿಧಾನವನ್ನ ಕರಿತಾ ಇದ್ದೀವಿ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಹಾಗಾದ್ರೆ ಕಾಂಗ್ರೆಸ್ ಅಂತೇಳಿ ನಾವು ಅಮೇರಿಕಾ ದೇಶದ ಸಂವಿಧಾನವನ್ನ ಕರಿತಾ ಇದ್ದೀವಿ ನಂತರ ಪಾರ್ಲಿಮೆಂಟ್ ಅಂತ ಹೇಳಿ ಬ್ರಿಟನ್ ದೇಶದ ಸಂವಿಧಾನವನ್ನು ಕರಿತಾ ಇದ್ದೀವಿ ಸ್ನೇಹಿತರೆ ಯಾವ ದೇಶದ ಶಾಸಕಾಂಗವನ್ನು ಯಾವ ರೀತಿಯಿಂದ ಕರೀತಾರೆ ಅನ್ನುವಂತಹ ವಿಷಯದ ಮೇಲೆ ಒಂದು ವಿಡಿಯೋ ಕೂಡ ಇದೆ ಆ ವಿಡಿಯೋನ ಕೂಡ ನೀವು ನೋಡಬಹುದು ಅದರ ಲಿಂಕ್ ಕೂಡ ಮೇಲೆ ಕಾಣಿಸ್ತಕ್ಕಂಥ ಐ ಬಟನ್ ಏನಿದೆ ಆ ಬಟನ್ನಲ್ಲಿ ಅದರ ಲಿಂಕ್ ಸಿಗತ್ತೆ ಓಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಯಾವ ಸಮಿತಿಯಲ್ಲಿ ಎರಡೂ ಸದನದ ಸದಸ್ಯರಿರುತ್ತಾರೆ ಅಂತ ಆಪ್ಷನ್ ಇ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆಪ್ಷನ್ ಬಿ ರಕ್ಷಣಾ ಸಮಿತಿ ಆಪ್ಷನ್ ಸಿ ಹಣಕಾಸು ಸಮಿತಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಸ್ನೇಹಿತರೆ ಈ ಪ್ರಶ್ನೆಯಲ್ಲಿ ಎರಡೂ ಸದನಗಳು ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಅರ್ಥ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಸಭೆಯ ಎರಡೂ ಜನ ಸದಸ್ಯರನ್ನು ಒಳಗೊಂಡಂತಹ ಸಮಿತಿ ಯಾವುದು ಅಂತ ಕೇಳೋದಾದರೆ ಆಪ್ಷನ್ ಎ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದ್ದದ್ದು ಸರಿಯಾದ ಉತ್ತರ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಒಟ್ಟು ಇಪ್ಪತ್ತು ಜನ ಸದಸ್ಯರನ್ನ ಇದು ಒಳಗೊಂಡಿರುತ್ತೆ ಅದರಲ್ಲಿ ಹದಿನೈದು ಜನ ಲೋಕಸಭೆಯ ಸದಸ್ಯರತ್ತಾರೆ ಆಮೇಲೆ ಏಳು ಜನ ರಾಜ್ಯಸಭೆಯ ಸದಸ್ಯರನ್ನ ಇದು ಒಳಗೊಂಡಿರುತ್ತೆ ಹಾಗಾಗಿ ಎರಡೂ ಸದನದ ಸದಸ್ಯರನ್ನ ಈ ಒಂದು ಸಮಿತಿ ಇದ್ದು ಒಳಗೊಂಡಿರುತ್ತೆ ನೆಕ್ಸ್ಟ್ ಕ್ವಶನ್ ಮಹಾಭಿಯೋಗ ಪದ್ಧತಿಯನ್ನ ಕೊಡುಗೆ ನೀಡಿದ ದೇಶ ಯಾವುದು ಅಂತ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರಿಟನ್ ಸೊ ಇಲ್ಲಿ ಕೊಡುಗೆ ನೀಡಿದ ದೇಶ ಅಂತಂದರೆ ನಾವು ಒಂದೇ ಎರವಲು ಯಾವ ದೇಶದಿಂದ ಎರವಲು ಪಡೆದುಕೊಂಡಿವಿ ಅನ್ನೋದ್ ಅದು ಕೂಡ ಒಂದೇ ಸ್ನೇಹಿತರೆ ಎರವಲು ಸಂವಿಧಾನದ ಮೇಲೆ ಒಂದು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಎಕ್ಸಾಮ್ಗಳಲ್ಲಿ ಬರುತ್ತೆ ಹಾಗಾಗಿ ಎರವಲು ಸಂವಿಧಾನದ ಎಲ್ಲ ಅಂಶಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ ಸೊ ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಬಹುದು ಮಹಾಭಿಯೋಗ ಪದ್ಧತಿಯನ್ನು ನಾವು ಯಾವ ದೇಶದಿಂದ ಎರವಲು ಪಡೆದುಕೊಂಡಿವಿ ಅಂತಂದರೆ ಅಮೇರಿಕಾ ರಾಷ್ಟ್ರದಿಂದ ಎರವಲು ಪಡೆದುಕೊಂಡಿವಿ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮ ಅಪ್ಪಾಜ್ ಅಕಾಡೆಮಿ ಅನ್ನುವಂಥ ಪೇಜನ್ನು ಫಾಲೋ ಮಾಡಿ ಜೊತೆಗೆ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಜಾಯ್ನ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೆಕೆವಲಿಯ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ ಅಂತ ಪ್ರಿನ್ಸ್ಗೆ ಹೋಲಿಸಲಾಗಿದೆ ಅಂತ ಆಪ್ಷನ್ ಎ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಆಪ್ಷನ್ ಬಿ ವಾಸ್ತಾಯನನ ಕಾಮಸೂತ್ರ ಆಪ್ಷನ್ ಸಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಪ್ಷನ್ ಡಿ ತಿರುವಳೂರನ ತಿರುಕ್ಕೊರಳ್ಳಂಥ ಗ್ರಂಥ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ನಾವು ಮೆಕೆವಲಿಯವರ ಪ್ರಿನ್ಸ್ ಗ್ರಂಥವನ್ನು ಹೋಲಿಕೆ ಮಾಡ್ತಾ ಇದ್ದೀವಿ ರೈಟ್ ನೆಕ್ಸ್ಟ್ ಕ್ವಶನ್ ಸಿಕ್ಸ್ತ್ ಕ್ವಶನ್ ಭಾರತದ ಸಾಲಿಸಿಟರ್ ಜನರಲ್ ಆಪ್ಷನ್ ಎ ಒಬ್ಬ ನ್ಯಾಯಿಕ ಸಲಹೆಗಾರ ಆಪ್ಷನ್ ಬಿ ಒಬ್ಬ ಶಾಸನಬದ್ಧ ಅಧಿಕಾರಿ ಆಪ್ಷನ್ ಸಿ ಪ್ರಧಾನಿಯ ಸಲಹೆಗಾರ ಆಪ್ಷನ್ ಡಿ ರಾಷ್ಟ್ರಪತಿಗೆ ಸಲಹೆ ನೀಡಲು ಕಾನೂನುಬದ್ಧ ಅಧಿಕಾರಿ ಹಾಗಾದರೆ ಭಾರತದ ಸಾಲಿಸಿಟರ್ ಜನರಲ್ ಅವರ ಅಧಿಕಾರ ಏನು ಅಂತ ಅರ್ಥ ಇದ್ದಾರದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಈತ ಒಬ್ಬ ನ್ಯಾಯಿಕ ಸಲಹೆಗಾರರಾಗಿರ್ತಾರೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಪ್ರಜಾಪ್ರಭುತ್ವ ಬೇರೆ ಎಲ್ಲವುಗಳಿಗಿಂತ ಅಧಮ ಆಡಳಿತ ವ್ಯವಸ್ಥೆ ದುರದೃಷ್ಟವಶಾತ್ ನಾವು ಅದಕ್ಕಿಂತ ಉತ್ತಮವಾದದ್ದನ್ನು ಅರಿತಿಲ್ಲ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಇದರ ಅರ್ಥ ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ಒಳ್ಳೆಯ ವ್ಯವಸ್ಥೆಯನ್ನು ನಾವು ಒಳ್ಳಿಲ್ಲ ಅದರ ಬಗೆಗೆ ನಮಗೆ ಗೊತ್ತಿಲ್ಲ ಆದರೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಧಮ ಆಡಳಿತ ವ್ಯವಸ್ಥೆ ಅಂತ ಈ ಹೇಳಿಕೆಯನ್ನು ಕೊಟ್ಟವರು ಆಪ್ಷನ್ ಇ ಜಿಯಂಕ್ ಸಿಕ್ ಅಂತ ಆಪ್ಷನ್ ಬಿ ವಿನ್ಸ್ಟನ್ ಚರ್ಚಿಲ್ ಆಪ್ಷನ್ ಸಿ ಫ್ರ್ಯಾಂಕ್ಲಿನ್ ಡಿ ರುಜ್ವೆಲ್ಟ್ ಆಪ್ಷನ್ ಡಿ ವಲ್ಲಭಾಯ್ ಪಟೇಲ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ವಿನ್ಸ್ಟನ್ ಚರ್ಚಿಲ್ ಅಂತ ಇವರು ಈ ಹೇಳಿಕೆಯನ್ನು ಕೊಡ್ತಾರೆ ನಮಗೆ ಪ್ರಜಾಪ್ರಭುತ್ವವನ್ನು ಬಿಟ್ಟರೆ ಬೇರೆ ಆಡಳಿತ ವ್ಯವಸ್ಥೆಯ ಬಗ್ಗೆ ಗೊತ್ತಿಲ್ಲ ಅಂತ ಓಕೆ ನೆಕ್ಸ್ಟ್ ಕ್ವಶನ್ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಅವಿಶ್ವಾಸ ಚರ್ಚೆ ನಡೆದದ್ದು ಯಾವಾಗ ಅಂತ ಸೊ ಆಪ್ಷನ್ ಎ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸೊ ಫಸ್ಟ್ ಬಾರಿ ನಾವು ಅವಿಶ್ವಾಸದ ಚರ್ಚೆಯನ್ನು ಪ್ರಾರಂಭಿಸಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕ್ವಶನ್ ಡ್ಯಾಶ್ ಪಾರಮತೆಯ ಭಾರತಿಯು ಭಾರತದ ಪ್ರಜಾಪ್ರಭುತ್ವದಲ್ಲಿ ಮಾನ್ಯತೆ ಪಡೆದಿದೆ ಯಾವುದರ ಪಾರಮತೆಯು ಭಾರತ ಪ್ರಜಾಪ್ರಭುತ್ವದಲ್ಲಿ ಮಾನ್ಯತೆಯನ್ನು ಪಡೆದಿದೆ ಅಂತ ಅರ್ಥ ಆಪ್ಷನ್ ಎ ಸಂಸತ್ ಆಪ್ಷನ್ ಬಿ ಸಂವಿಧಾನ ಆಪ್ಷನ್ ಸಿ ನ್ಯಾಯಾಂಗ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಅಂತ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನ ಸಂವಿಧಾನದ ಪಾರಮ್ಯತೆಯು ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಮಾನ್ಯತೆಯನ್ನು ಪಡೆದಂತಹ ಅಧಿಕಾರ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಹತ್ತನೇ ಕ್ವಶನ್ ಕೆಳಗಿನ ಯಾವುದು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿಲ್ಲ ಅಂತ ಆಪ್ಷನ್ ಎ ಸಾರ್ವಜನಿಕ ಆರೋಗ್ಯ ಆಪ್ಷನ್ ಬಿ ನೈರ್ಮಲ್ಯ ಆಪ್ಷನ್ ಸಿ ಸಾರ್ವಜನಿಕ ಉಪಯುಕ್ತತಾ ಸೇವೆ ಆಪ್ಷನ್ ಡಿ ಕಾನೂನು ವ್ಯವಸ್ಥೆಯ ನಿರ್ವಹಣೆ ಇದರಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಡದ ಅಧಿಕಾರ ಯಾವುದು ಅಂತ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಕಾನೂನು ವ್ಯವಸ್ಥೆಯ ನಿರ್ವಹಣೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಅಧಿಕಾರ ಆಗಿರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ ಪಂಚಾಯತ್ ವ್ಯವಸ್ಥೆಯ ಆಧರಿಸುವ ತತ್ವ ಯಾವುದು ಪಂಚಾಯತ್ ವ್ಯವಸ್ಥೆ ಯಾವ ತತ್ವದ ಆಧಾರದ ಮೇಲೆ ರಚನೆಯಾಗಿದೆ ಅಂತಂದರೆ ಆಪ್ಷನ್ ಇ ಅಧಿಕಾರದ ವಿಕೇಂದ್ರೀಕರಣ ಆಪ್ಷನ್ ಬಿ ಅಧಿಕಾರದ ವಿಭಜನೆ ಆಪ್ಷನ್ ಸಿ ಪ್ರಜಾಪ್ರಭುತ್ವದ ವಿಕೇಂದ್ರ ವಿಕೇಂದ್ರೀಕರಣ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಸೊ ಇಲ್ಲಿ ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಮಾಡುವುದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸುವ ಮುಖ್ಯ ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಸರ್ವ ರೀತಿಯ ರಾಜಕೀಯ ಶಕ್ತಿಯ ಮೂಲ ಯಾವುದು ಅಂತ ಆಪ್ಷನ್ ಎ ಸಂಸತ್ ಆಪ್ಷನ್ ಬಿ ಸಂವಿಧಾನ ಆಪ್ಷನ್ ಸಿ ಪ್ರಜೆಗಳು ಆಪ್ಷನ್ ಡಿ ನ್ಯಾಯಾಂಗ ಸೊ ರಾಜಕೀಯ ವ್ಯವಸ್ಥೆಯ ರಾಜಕೀಯ ಶಕ್ತಿಯ ಮೂಲ ಯಾವುದು ಅಂತಂದರೆ ನಮ್ಮಲ್ಲಿ ಪ್ರಜೆಗಳೇ ಪ್ರಭುಗಳು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಜೆಗಳು ಅನ್ನೋದು ಸೊ ಹಾಗಾಗಿ ನಾವು ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿರುವಂಥ ಸರ್ಕಾರ ಆಗಿರುತ್ತೆ ಸೊ ಇದರಲ್ಲಿಯೂ ಕೂಡ ರಾಜಕೀಯ ಶಕ್ತಿ ಯಾರ ಕಡೆಗೆ ಅಡಗಿರುತ್ತೆ ಅಂತಂದರೆ ನಮ್ಮಲ್ಲಿ ರೀಕಾಲ್ ಸಿಸ್ಟಮ್ ಒಂದು ಇಲ್ಲ ಅದನ್ನು ಬಿಟ್ಟರೆ ಉಳಿದಂಥ ಎಲ್ಲ ಪವರ್ ಕೂಡ ನಮ್ಮ ಪ್ರಜೆಗಳ ಕಡೆಗೆ ಇದೆ ಸೊ ರೀಕಾಲ್ ಸಿಸ್ಟಮ್ ಒಂದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವೂ ಇರತ್ತೆ ಅದ್ರ ಜೊತೆಗೆ ಅತಿ ಪವರ್ಫುಲ್ ಪ್ರಜಾಪ್ರಭುತ್ವವೂ ಕೂಡ ಭಾರತ ದೇಶದ್ದು ಆಗಿರತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಕ್ವಶನ್ ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು ಅಂತ ಆಪ್ಷನ್ ಎ ರಾಧಾಕೃಷ್ಣ ಆಪ್ಷನ್ ಬಿ ಜಾಕೀರ್ ಹುಸೇನ್ ಆಪ್ಷನ್ ಸಿ ನೀಲಂ ಸಂಜೀವ್ ರೆಡ್ಡಿ ಆಪ್ಷನ್ ಡಿ ಎ ಪಿ ಜೆ ಅಬ್ದುಲ್ ಕಲಾಂ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಂ ಸಂಜೀವ್ ರೆಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾದಂತಹ ಭಾರತದ ರಾಷ್ಟ್ರಪತಿ ಆಗಿರ್ತಾರೆ ಹಾಗಾದರೆ ಪ್ರಸ್ತುತ ರಾಜ್ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅಂತ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಹಕ್ಕು ಯಾವುದೇ ಸಂದರ್ಭದಲ್ಲಿ ರದ್ದಾಗುವುದಿಲ್ಲ ನಮ್ಮ ಕೆಲವು ಹಕ್ಕುಗಳು ಕೆಲವು ಸಂದರ್ಭಗಳಲ್ಲಿ ರದ್ದಾಗತ್ತೆ ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಯಾವುದೇ ಸಂದರ್ಭದಲ್ಲಿಯೂ ಕೂಡ ರಗ್ಗ ರದ್ದಾಗದಂತಹ ಹಕ್ಕುಗಳು ಯಾವುವು ಅನ್ನೋದು ಪ್ರಶ್ನೆ ಆಪ್ಷನ್ ಎ ಸಮಾನತೆಯ ಹಕ್ಕು ಆಪ್ಷನ್ ಬಿ ಸ್ವತಂತ್ರದ ಹಕ್ಕು ಆಪ್ಷನ್ ಸಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಆಮೇಲೆ ಆಪ್ಷನ್ ಡಿ ಶೋಷಣೆಯ ವಿರುದ್ಧದ ಹಕ್ಕು ಸೊ ಇಲ್ಲಿ ಸರಿಯಾದ ಉತ್ತರ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಮೂಲಭೂತ ಹಕ್ಕುಗಳಲ್ಲಿ ಕೊಟ್ಟಂತಹ ಸ್ವಾತಂತ್ರ್ಯದ ಹಕ್ಕು ಇದೆಲ್ಲ ವೈಯಕ್ತಿಕವಾಗಿ ಇರುವಂತಹ ಸ್ವತಂತ್ರದ ಹಕ್ಕು ಮತ್ತು ಜೀವಿಸುವ ಹಕ್ಕು ನಮಗೆ ಇವು ಅಹ್ ನಿಸರ್ಗದತ್ತವಾಗಿ ಸಿಕ್ಕಂತಹ ಹಕ್ಕುಗಳು ಹಾಗಾಗಿ ಈ ಹಕ್ಕುಗಳನ್ನ ನಾವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ರದ್ದುಪಡಿಸ್ಲಿಕ್ಕೆ ಅಥವಾ ಈ ಹಕ್ಕುಗಳ ಉಲ್ಲಂಘನೆ ಆಗಲಿಕ್ಕೆ ಅವಕಾಶವನ್ನ ಕೊಡುವಂತಿಲ್ಲ ಅಂತ ಓಕೆ ನೆಕ್ಸ್ಟ್ ಕ್ವಶನ್ ಭಾಷಾವಾರು ವಿಂಗಡಣೆಯಲ್ಲಿ ರಚಿತವಾದ ಮೊದಲ ರಾಜ್ಯ ಯಾವುದು ಅಂತ ಸೊ ಭಾಷಾವಾರು ರಾಜ್ಯಗಳ ವಿಂಗಡಣೆಯಲ್ಲಿ ರಚಿತವಾದಂತಹ ಮೊದಲ ರಾಜ್ಯ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ರಾಜಸ್ಥಾನ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಹತ್ತೊಂಬತ್ತೂರ ಐವತ್ ಮೂರರಲ್ಲಿ ಆಂಧ್ರ ಪ್ರದೇಶ ಇದ್ದಿದ್ದು ಪ್ರಪ್ರಥಮ ಬಾರಿಗೆ ಭಾಷಾಯ ಆಧಾರದ ಮೇಲೆ ರಚನೆಯಾದಂತಹ ಪ್ರಥಮ ರಾಷ್ಟ್ರ ಪ್ರಥಮ ರಾಜ್ಯ ಆಂಧ್ರ ಪ್ರದೇಶ ಆಗಿರುತ್ತೆ ಸೊ ಈ ಒಂದು ಆಂಧ್ರ ಪ್ರದೇಶದ ಪ್ರತ್ಯೇಕ ರಾಜ್ಯದ ಹೋರಾಟದಲ್ಲಿ ಅಮರ ಜೀವಿ ಅಂತೇಳಿ ಕರೆಸಿಕೊಳ್ಳುವಂತಹ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದನ್ನ ಕಾಮೆಂಟ್ನ ಮೂಲಕ ತಿಳಿಸಿ ಓಕೆ ನೆಕ್ಸ್ಟ್ ನೋಡೋಣ ಭಾರತದಲ್ಲಿ ಮುದ್ರಣ ಮಾಧ್ಯಮವನ್ನ ನಿಯಂತ್ರಣದಲ್ಲಿಡುವಂತಹ ಪರಮೋಚ್ಛ ಸಂಸ್ಥೆ ಯಾವುದು ಅಂತ ಆಪ್ಷನ್ ಎ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆಪ್ಷನ್ ಬಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಮೇಲೆ ಆಪ್ಷನ್ ಸಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದ್ದದ್ದು ಮುದ್ರಣ ಮಾಧ್ಯಮವನ್ನ ನಿಯಂತ್ರಣದಲ್ಲಿರುವಂತ ಅತ್ಯಂತ ಸುಪ್ರೀಂ ಸಂಸ್ಥೆ ಅದಾಗಿರುತ್ತೆ ರೈಟ್ ಸರಿಯಾದ ನೆಕ್ಸ್ಟ್ ಕ್ವಶನ್ ನೋಡೋಣ ಹದಿನೈದನ ಪ್ರಶ್ನೆ ಮಹಾಜನ್ ವರದಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ ಜಲ ಜಲವಿವಾದ ಆಪ್ಷನ್ ಬಿ ಗಡಿ ವಿವಾದ ಆಪ್ಷನ್ ಸಿ ಸಂಪನ್ಮೂಲ ವಿವಾದ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಸೊ ಆಪ್ ಆಪ್ಷನ್ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸುವ ಸಲುವಾಗಿ ಮಹಾಜನ್ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ವರದಿಯನ್ನು ತಯಾರಿಸಲಾಗಿತ್ತು ಸೊ ಇದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಆಗಿರುತ್ತೆ ಮಹಾಜನ್ ಆಯೋಗ ಆಗಿರುತ್ತೆ ರೈಟ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಏಟೀನ್ತ್ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ತುಂಬಲಿರುವ ನಿಗದಿತ ಸಮಯವೆಷ್ಟು ಒಂದು ವೇಳೆ ರಾಷ್ಟ್ರಪತಿಯವರ ಹುದ್ದೆ ಖಾಲಿಯಾಗಿದೆ ಅಂತಂದರೆ ಆ ಒಂದು ಹುದ ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಇರ್ತಕ್ಕಂಥ ಕಾಲಾವಕಾಶ ಎಷ್ಟು ಅಂತ ಆಪ್ಷನ್ ಇ ಎಂಬತ್ತು ದಿನಗಳು ಆಪ್ಷನ್ ಬಿ ಅರುವ ತಿಂಗಳು ಆಪ್ಷನ್ ಸಿ ಒಂದು ವರ್ಷ ಆಪ್ಷನ್ ಡಿ ಸಂಸತ್ತಿನ ನಿರ್ಧಾರಕ್ಕೆ ಬಿಟ್ಟದ್ದು ಅಂತ ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆರು ತಿಂಗಳುಗಳ ಸಮಯ ಸ್ನೇಹಿತರೆ ಹಾಗಾದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಯಾರು ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ನಿರ್ವಹಿಸಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಇರ್ತಾರಲ್ಲ ಅವರು ರಾಷ್ಟ್ರಪತಿಯವರ ಸ್ಥಾನವನ್ನು ನಿರ್ವಹಿಸಬಹುದು ಓಕೆ ನೆಕ್ಸ್ಟ್ ಕ್ವಶನ್ ನೈನ್ಟೀನ್ತ್ ಕ್ವಶನ್ ಭಾರತ ಸಂವಿಧಾನದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಪ್ರಸ್ತಾಪಿಸಿರುವ ವಿಧಿ ಯಾವುದು ಅಂತ ಪ್ರಸ್ತಾಪಿಸಿರುವ ವಿಧಿ ಮತ್ತು ಭಾಗ ಆಪ್ಷನ್ ಎ ಹದಿನೈದನೇ ಭಾಗದ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿ ಆಪ್ಷನ್ ಬಿ ಹದಿನಾರನೇ ಭಾಗದ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಇಪ್ಪತ್ತೊಂದನೇ ವಿಧಿ ಆಪ್ಷನ್ ಸಿ ಹದಿನೇಳನೇ ಭಾಗದ ಮುನ್ನೂರ ಇಪ್ಪತ್ತೊಂದರಿಂದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ವಿಧಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದನೇ ಭಾಗದ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಗಳು ನಮಗೆ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ಭಾರತದ ಸಂಸತ್ತಿನಲ್ಲಿ ಶೂನ್ಯ ವೇಳೆ ಎಂಬುದು ಅಂತ ಝೀರೋ ಅವರ್ ಅಂತ ಕರಿತೀವಲ್ಲ ನಾವು ಅದರ ಬಗ್ಗೆ ಪ್ರಶ್ನೆ ಇರೋದು ಆಪ್ಷನ್ ಎ ಅಧಿವೇಶನದ ಮೊದಲ ಒಂದು ಗಂಟೆಯನ್ನು ಶೂನ್ಯ ವೇಳೆ ಅಂತ ಕರಿತೀವಿ ಆಪ್ಷನ್ ಬಿ ಪ್ರಶ್ನೋತ್ತರ ವೇಳೆಯ ಹಿಂದಿನ ಅವಧಿಯನ್ನು ಶೂನ್ಯ ವೇಳೆ ಅಂತ ಕರಿತೀವಿ ಆಪ್ಷನ್ ಸಿ ಪ್ರಶ್ನೋತ್ತರ ವೇಳೆ ಮತ್ತು ಮುಂದಿನ ಚರ್ಚೆ ಇದರ ಇನ್ನು ಇರುವಂಥ ಅವಧಿಯನ್ನು ಪ್ರಶ್ನೋತ್ತರ ಅವಧಿ ಅಂತ ಕರಿಬೇಕು ಆಪ್ಷನ್ ಡಿ ಚರ್ಚೆಯ ಗೊತ್ತುವಳಿ ಅನುಮೋದಿಸಲ್ಪಟ್ಟಂತಹ ಅವಧಿ ಓ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಯಾವುದನ್ನು ನಾವು ಶೂನ್ಯ ವೇಳೆ ಅಂತ ಕರಿತೀವಿ ಅಂತಂದರೆ ಆಪ್ಷನ್ ಎ ಅಧಿವೇಶನದ ಮೊದಲಿನ ಒಂದು ಗಂಟೆಯ ಅವಧಿಯನ್ನು ನಾವು ಝೀರೋ ಅವರ್ ಅಥವಾ ಶೂನ್ಯ ವೇಳೆ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈಗೆಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಉಪಯೋಗ ಉಪಯೋಗಕ್ಕೆ ಬರುವಂಥ ಪ್ರಶ್ನೆಗಳೇ ಆಗಿವೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಥ್ಯಾಂಕ್ ಯು